ಗ್ಯಾರಂಟಿಗಳ ನೆಪ ಹೇಳಿ ಪಹಣಿ ಪತ್ರಿಕೆ, ಸ್ಟಾಂಪ್ ದರ, ಬಾಂಡ್ ಸೇರಿದಂತೆ ಇತರ ವಸ್ತುಗಳ ದರಗಳನ್ನು ಹೆಚ್ಚಿಸಿ ಜನತೆಗೆ ಕಷ್ಟ ತಂದೊಡ್ಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಬ್ಬರಿಂದ ಕಸಿದು ಮತ್ತೊಬ್ಬರಿಗೆ ಕೊಡುವ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಬೆಂಡಿಗೇರಿ, ಹಿರೇಮನಕಟ್ಟಿ, ಕಬನೂರು, ಹುಲಗೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಸುವ ಆಡಳಿತವನ್ನು ನಡೆಸಿದ್ದರಿಂದ ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಮಾಡುವಷ್ಟು ಧೈರ್ಯ ಅವರಿಗೆ ಬರುವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ್ ಜಿಂದಾಬಾದ್ ಎಂದವರನ್ನು ರಕ್ಷಿಸುತ್ತಿದ್ದಾರೆ. ಟೆರರಿಸ್ಟ್ಗಳು ಹೋಟೆಲ್ಗಳಲ್ಲಿ ಬಾಂಬ್ ಹಾಕಿದ್ರೂ ರಾಜ್ಯ ಸರ್ಕಾರ ಅದು ಸಿಲಿಂಡರ್ ಸ್ಫೋಟ ಎಂದು ಹೇಳಿಕೆ ನೀಡುತ್ತಿದೆ ಎಂದು ಈ ವೇಳೆ ಅವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದೇನೆ ಅರ್ಧಪರ್ಧ ಮಾಡಿದ್ದು ಎಷ್ಟು ರೇಟ್ ಏರ್ತದೆ ಅಂತ ಅದು ಗೊತ್ತಿದೆ. ಪಹಣಿ ಪತ್ರಿಕೆ ರೇಟು, ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಬಾಂಬ್ ಪೇಪರ್, ಸ್ಟ್ಯಾಂಪ್ ಡ್ಯೂಟಿ ನೋಂದಣಿ ಇಲಾಖೆ ಒಳಗೆ ಹಾಲು, ಬಸ್ ರೇಟು, ಆಮೇಲೆ ಟಿಸಿ ಹಾಕಲಿಕ್ಕೆ ಮಾಡಿರುವಂತಹ ರೇಟ್. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಶಿವಾನಂದ ಮ್ಯಾಗೇರಿ, ಮುಖಂಡರಾದ ಶ್ರೀಕಾಂತ್ ದುಂಡಿಗೌಡ, ಶಶಿಧರ್ ಯಲಿಗಾರ್, ಗಂಗಣ್ಣ ಸಾತಣ್ಣವರ್, ಶಿವಪ್ರಸಾದ್ ಸುರಗಿಮಠ, ತಿಪ್ಪಣ್ಣ ಸಾತಣ್ಣವರ್ ಸೇರಿದಂತೆ ವಿವಿಧ ಗ್ರಾಮಗಳ ಬಿಜೆಪಿ ಮುಖಂಡರು ಇದ್ರು. ಸುರೇಶ್ ಯಲಿಗಾರ್, ನೈನ್ ಲೈವ್ ನ್ಯೂಸ್, ಶಿಗ್ಗಾವಿ.